ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿಯಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳನ್ನು ಮುಗಿಸಿ ಯುರೋಪಿನ ಎರಡು ನಾಗರಿಕತೆಗಳನ್ನು ಅಧ್ಯಯನ ಮಾಡಿಕೊಂಡು ಬಂದ್ವಿ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳು ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ ಹಾಗಾದರೆ ಈ ಎರಡು ನಾಗರಿಕತೆಗಳು ಇಲ್ಲಿ ಬಹುಮುಖ್ಯವಾಗಿ ಯುರೋಪಿನ ಪ್ರಪಂಚಕ್ಕೆ ಅಥವಾ ವಿಶ್ವಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂತಹ ಒಂದು ನಾಗರಿಕತೆಯಾಗಿದೆ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ ಈ ಎರಡು ನಾಗರಿಕತೆಗಳನ್ನು ಹಾಗಾದರೆ ರೋಮ್ ನಾಗರಿಕತೆ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಆಗಸ್ಟಸ್ ಸೀಸರ್ನ ಆಳ್ವಿಕೆಯ ಕಾಲದಲ್ಲಿ ಶಾಂತಿ ಯುತವಾದಂತಹ ಕಾಲಕ್ಕೆ ಅಡಿಪಾಯವನ್ನು ಹಾಕುವುದರ ಮೂಲಕವಾಗಿ ಸುವರ್ಣ ಯುಗವಾಗಿತ್ತು ಎಂಬುದನ್ನು ನಾವು ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಹೇಳಿಕೊಂಡ್ವಿ ಹಾಗಾದರೆ ಇಂತಹ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಜನನವಾಗಿಕೊಂಡು ಬಂದು ಎಂಬುದನ್ನು ನಾವು ತಿಳ್ಕೊಂಡಿದ್ವಿ ಹಾಗಾದರೆ ಈ ಒಂದು ರೋಮನ್ ನಾಗರಿಕತೆಯ ಕಾಲದಲ್ಲಿಗೆ ಇಂತಹ ಮಹಾನ್ ವ್ಯಕ್ತಿಯ ಜನನವಾಗಿಕೊಂಡು ಬಂದು ಎಂಬುದನ್ನು ನಾವಿಲ್ಲಿ ನೆನೆಸ್ಕೋಬೇಕಾಗುತ್ತೆ ಹಾಗಾಗಿ ಇವತ್ತು ನಾವು ಪ್ರಾರಂಭಿಸುವಂತಹ ಹೊಸ ಅಧ್ಯಾಯ ಐದು ಅಂತ ಹೇಳಿ ಕರಿತೀವಿ ಇದರಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಉದಯ ಮತ್ತು ಪ್ರಸಾರ ಅಂತ ಹೇಳಿ ಕರಿತೀವಿ ಅದು ಯಾವ ರೀತಿಯಾಗಿ ಪ್ರಸಾರವನ್ನು ಕಾಣುತ್ತದೆ ಎಂಬುದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಅಧ್ಯಯನ ಮಾಡಬೇಕಾಗುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ಕ್ರೈಸ್ತ ಧರ್ಮ ಅಂತೇಳಿ ನಾವು ಕರೀತೀವಿ ಆ ಕ್ರೈಸ್ತ ಧರ್ಮ ಅನ್ನೋ ತಕ್ಷಣನೇ ನಿಮಗೆ ಈಗಾಗಲೇ ವಿದ್ಯಾರ್ಥಿಗಳೇ ಗೊತ್ತಿದೆ ಏನೇನು ಸಹಜವಾಗಿ ಗೊತ್ತಿದೆ ಎನ್ನುವಂತಹ ಅಂಶಗಳೇ ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಆ ಒಂದು ಧರ್ಮದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮ ಒಂದು ಪ್ರಮುಖ ಧರ್ಮವಾಗಿದೆ ಅಂತೇಳಿ ನಾವು ಯಾಕೆ ಇದನ್ನು ಒಂದು ಪ್ರಮುಖವಾದಂತಹ ಧರ್ಮ ಅಂತೇಳಿ ಪ್ರಪಂಚದಲ್ಲಿ ನಾವು ಕರಿತೀವಪ್ಪ ಅಂದ್ರೆ ಇಂದು ವಿಶ್ವ ಜನಸಂಖ್ಯೆಯಲ್ಲಿ ಶೇಕಡ 33% ಜನತೆ ಅಂತೇಳಿ ನಾವು ಕರಿತೀವಿ ಈ ಶೇಕಡ 33% ಜನತೆ ಯಾವ ಧರ್ಮವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಎಂಬುದನ್ನು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಕ್ರೈಸ್ತ ಧರ್ಮದ ಅನುಯಾಯಿಗಳಾಗಿದ್ದಾರೆ ಅಂತೇಳಿ ನಮ್ಮ ಹೇಳ್ತಾರೆ ಆದ್ದರಿಂದಲೇ ಇದನ್ನು ನಾವು ಪ್ರಪಂಚ ಧರ್ಮವೆಂದು ಕರೆಯುತ್ತೇವೆ ಅಂತೇಳಿ ನಾವು ಕರಿತೀವಿ ಅಂದ್ರೆ ಪ್ರಪಂಚದ ಒಂದು ಧರ್ಮವನ್ನಾಗಿ ಇದನ್ನು ನಾವಿಲ್ಲಿ ಗುರುತಿಸಲಾಗಿದೆ ಕ್ರೈಸ್ತ ಧರ್ಮವನ್ನು ಅಂತೇಳಿ ನಮ್ಮ ಹೇಳ್ತಾರೆ ಹಾಗಾದ್ರೆ ಇಂತಹ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದಂಥವರು ಯಾರು ಎಂಬುದನ್ನು ನಾವು ನೋಡೋದಾದ್ರೆ ಯೇಸು ಕ್ರಿಸ್ತ ಎಂಬ ವ್ಯಕ್ತಿ ಈ ಒಂದು ಧರ್ಮದ ಸ್ಥಾಪಕನನ್ನಾಗಿ ನಾವು ಗಮನಿಸ್ತೀವಿ ಹಾಗೆ ಇವನ ಅನುಯಾಯಿಗಳನ್ನು ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದೀವಿ ವಿಶ್ವದಲ್ಲಿ ಅಂತೇಳಿ ನಮಗೆ ತಲೆ ಹೇಳುತ್ತೆ ಹಾಗಾದ್ರೆ ಈ ಒಂದು ಧರ್ಮ ತನ್ನದೇ ಆದಂತಹ ಒಂದು ಕೃತಿಯನ್ನು ಒಳಗೊಂಡಿದೆ ಅದನ್ನೇ ನಾವು ಬೈಬಲ್ ಅಂತೇಳಿ ನಾವು ಕರೀತೀವಿ ಹಾಗೂ ಈ ಒಂದು ಧರ್ಮ ತನ್ನದೇ ಆದಂತಹ ಒಂದು ಧಾರ್ಮಿಕ ಚಿಹ್ನೆಯನ್ನು ಒಳಗೊಂಡಿದೆ ಅದನ್ನೇ ನಾವು ಏನಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಶಿಲುಬೆ ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಈ ಧರ್ಮ ಯೇಸು ಕ್ರಿಸ್ತನಿಂದ ಪ್ರಾರಂಭವಾಗಿ ಇವತ್ತಿನವರೆಗೂ ಪ್ರಪಂಚದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿದೆ ಎಂಬುದು ನಮಗೆ ಈಗಾಗಲೇ ಗೊತ್ತಾಗ ಹಾಗಾದ್ರೆ ಇಂತಹ ಒಂದು ಚಿಹ್ನೆಯನ್ನು ನಾವು ಗಮನಿಸೋದಾದ್ರೆ ಇದು ಬಹುತೇಕ ಎಲ್ಲಾ ಪ್ರಾಚೀನ ನಾಗರಿಕತೆಗಳಲ್ಲೂ ಕಂಡು ಬರುವಂತದ್ದು ಅಂತೇಳಿ ಕರಿತೀವಿ
ಈ ಕಂಡು ಬರುವಂತಹ ಸಂಕೇತಗಳಲ್ಲಿ ಪುರಾತನವಾದದಂತದ್ದು ಈ ಕ್ರೈಸ್ತ ಧರ್ಮದ ಸಂಕೇತ ಅಂತ ಹೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇದನ್ನು ಏಕೆ ಅವರು ಸ್ವೀಕರಿಸಿಕೊಂಡು ಬರ್ತಾರೆ ನಮ್ಮ ಸಂಕೇತವನ್ನಾಗಿ ಧರ್ಮದ ಸಂಕೇತವನ್ನಾಗಿ ಎಂಬುದನ್ನು ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ ವಿದ್ಯಾರ್ಥಿಗಳೇ ಶಿಲುಬೆಯ ಮೇಲೆ ತನ್ನ ಜೀವವನ್ನು ತೆತ್ತ ಮೇಲೆ ಅಂದು ಕ್ರೈಸ್ತ ಧರ್ಮೀಯರಿಗೆ ಅವನ ಅಂದ್ರೆ ಅವನ ನೆನಪುಗಳನ್ನು ವ್ಯಕ್ತಪಡಿಸುವಂತಹ ಸಂಕೇತವನ್ನಾಗಿ ಅಂತ ಹೇಳಿ ನಾವು ಕರೀತೀವಿ ಆ ಒಂದು ಕಾರಣದಿಂದಾಗಿ ಅದನ್ನು ಸ್ವೀಕರಿಸಿಕೊಂಡು ಬರ್ತಾರೆ ಮತ್ತು ಅಥವಾ ಹಾಗೂ ಅಂತ ಕರೀತೀವಿ ಇದು ಚರ್ಚಿನೊಂದಿಗೆ ಸಮೀಕರಣಗೊಂಡಿತು ಅಂತ ಹೇಳಲೇಬೇಕು ಅಂದ್ರೆ ಕ್ರೈಸ್ತ ಧರ್ಮದ ಪವಿತ್ರ ಧಾರ್ಮಿಕ ಕೇಂದ್ರವಾದಂತಹ ಚರ್ಚ್ ಅದನ್ನು ಸ್ವೀಕರಿಸಿಕೊಂಡು ಅದನ್ನು ತನ್ನ ಲಾಂಛನವನ್ನಾಗಿ ಸಂಕೇತವನ್ನಾಗಿ ಬಳಸಿಕೊಂಡು ಬರುತ್ತೆ ಆ ಒಂದು ಕಾರಣದಿಂದಾಗಿ ಈ ಒಂದು ಶಿಲುಬೆಯನ್ನು ಅವರು ತಮ್ಮ ಧರ್ಮ ಸಂಕೇತವನ್ನಾಗಿ ಒಳಗೊಂಡ್ರು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿ ಹಾಗಾದ್ರೆ ಯೇಸು ಕ್ರಿಸ್ತ ಜನಿಸುವುದಕ್ಕಿಂತಲೂ ಪೂರ್ವದಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು ರೋಮ್ನ ಒಂದು ಭಾಗವಾದಂತಹ ಇಸ್ರೇಲ್ ಅಂತೇಳಿ ನಾವು ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಒಂದು ಧರ್ಮ ಅಂದ್ರೆ ಕ್ರೈಸ್ತ ಧರ್ಮ ಜುಡಾಯಿಸಂ ಅಂತ ಹೇಳಿ ನಾವು ಕರೀತೀವಿ ಈ ಜುಡಾಯಿಸಂ ಧರ್ಮದ ಮೂಲದಿಂದ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿರುವಂತಹ ಜುಡಾಯಿಸಂ ಧರ್ಮದ ಮೂಲದಿಂದ ಬಂದಂತಹ ಒಂದು ಧರ್ಮವನ್ನೇ ನಾವು ಕ್ರೈಸ್ತ ಧರ್ಮ ಅಂತೇಳಿ ನಾವು ಇವತ್ತು ಕರ್ಕೊಂಡು ಬಂದಿದ್ದೀವಿ ವಿದ್ಯಾರ್ಥಿಗಳು ಇದು ಎಲ್ಲಿ ಜಾರಿಯಲ್ಲಿದ್ದಂತಹ ಒಂದು ಧರ್ಮ ಅಂದ್ರೆ ಇದು ಯಹೂದಿಗಳ ಧರ್ಮ ಅಂತ ಹೇಳ್ತಾರೆ ಈ ಯಹೂದಿಗಳು ಎಲ್ಲಿದ್ರು ರೋಮನ್ ಆಳ್ವಿಕೆಯ ಕಾಲದಲ್ಲಿ ನೆಲೆಸಿದಂತಹ ಒಂದು ಜನಾಂಗವನ್ನು ನಾವು ಯಹೂದಿಗಳು ಅಂತೇಳಿ ಕರೀತೀವಿ ಅಂತಹ ಯಹೂದಿಗಳು ಅನುಸರಿಸಿಕೊಂಡು ಬಂದಂತಹ ಒಂದು ಧರ್ಮವೇ ಜುಡಾಯಿಸಂ ಧರ್ಮ ಅಂತೇಳಿ ನಾವು ಕರೀತೀವಿ ಹಾಗಾದ್ರೆ ಇಂತಹ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಭೂಭಾಗವಾದಂತಹ ಇಂದಿನ ಇಸ್ರೇಲ್ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಇಂದಿನ ಯಾವ ಭೂಭಾಗ ಈ ಇಸ್ರೇಲ್ ಭೂಭಾಗ ಅಂತೇಳಿ ನಾವು ಕರಿತೀವಿ ಆ ಒಂದು ಭೂಭಾಗದಲ್ಲಿ ವಾಸವಾಗಿದ್ದಂತಹ ಜನತೆಯನ್ನೇ ನಾವೇನಂತ ಕರಿತೀವಿ ಯಹೂದಿಗಳು ಅಂತೇಳಿ ನಾವು ಕರಿತೀವಿ ಈ ಯಹೂದಿಗಳಿಂದ ಆ ಒಂದು ಭೂಭಾಗದಲ್ಲಿ ಜಾರಿಯಲ್ಲಿದ್ದಂತಹ ಈ ಒಂದು ಧರ್ಮವೇ ಅಂದ್ರೆ ಜುಡಾಯಿಸಂ ಧರ್ಮ ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು ಹಾಗಾದ್ರೆ ಅಲ್ಲಿನ ಯಹೂದಿಗಳು ಯಾವಾಗ ರೋಮನ್ನರ ಆಳ್ವಿಕೆಗೆ ಒಳಪಡ್ತಾರೋ ಹಾಗಾಗಿ ಇವರನ್ನು ರೋಮನ್ನರು ಏನಂತ ಕರ್ಕೊಂಡು ಬರ್ತಾರೆ ತಮ್ಮ ಗುಲಾಮರು ಅಂತೇಳಿ ನಾವು ಕರೆದುಕೊಂಡು ಬರುವುದರ ಮೂಲಕವಾಗಿ ಇಸ್ರೇಲ್ನಲ್ಲಿ ಯಹೂದಿಗಳು ಗುಲಾಮರಾಗಿದ್ದುಕೊಂಡು ಈ ಒಂದು ಧರ್ಮವನ್ನು ಸ್ವೀಕರಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಾಳೆ ಅಷ್ಟೇ ಅಲ್ಲದೆ ಗುಲಾಮರಾದಂತಹ ಯಹೂದಿಗಳು ರೋಮನ್ ದೇವತೆಗಳನ್ನು ಏನ್ ಮಾಡ್ತಾ ಇದ್ರು ಪೂಜಿಸಿಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ಒಳಗೊಂಡಿರ್ತಾರೆ ಮತ್ತು ಅವರೇ ಅದೇ ಆದಂತಹ ಯಾವುದೇ ರೀತಿಯಾದಂತಹ ಧಾರ್ಮಿಕ ತಳಹದಿಯನ್ನು ಒಳಗೊಳ್ಳದೇ ಇರುವಂತಹ ಒಂದು ಜನಾಂಗವಾಗಿತ್ತು ಯಹೂದಿ ಜನಾಂಗ ಅಂತೇಳಿ ನಂಬಿದ್ದಾರೆ ಯಾವಾಗ ಈ ರೀತಿಯಾದಂತಹ ನಂಬಿಕೆಯ ಮೇಲೆ ಯಾವುದೇ ರೀತಿಯಾದಂತಹ ಅಂದ್ರೆ ಅವರದೇ ಆದಂತಹ ಯಾವುದೇ ಧಾರ್ಮಿಕ ತತ್ವಗಳನ್ನು ಒಳಗೊಳ್ಳದೆ ಜುಯಾಡಿಸಂ ಅಂದ್ರೆ ಜುಯಾಡಿ ಇಲ್ಲಿ ಪ್ರಮುಖವಾಗಿ ಬರುವಂತಹ ಜುಡಾಯಿಸಂ ಧರ್ಮವನ್ನು ಪಾಲಿಸಿಕೊಂಡು ರೋಮನ್ನರ ಗುಲಾಮರಾಗಿ ರೋಮನ್ನರ ದೇವತೆಗಳನ್ನು ಆರಾಧಿಸಿಕೊಂಡು ಬಂದಂತಹ ಈ ಒಂದು ಜನಾಂಗ ಹಳೆ ಒಡಂಬಡಿಕೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ ಏನಿದು ಹಳೆ ಒಡಂಬಡಿಕೆ
ಏನಿದು ಹಳೆಯ ಒಡಂಬಡಿಕೆ ಅಂತೇಳಿ ಕರೀತೀವಿ. ಅಂದ್ರೆ ಹಳೆಯ ಒಡಂಬಡಿಕೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಇಬ್ರೋ ಬೈಬಲ್ ಅನ್ನು ಕ್ರೈಸ್ತ ಧರ್ಮ ಒಪ್ಪಿಕೊಂಡಿದೆ ಅಂತೇಳಿ ನಾವು ಕರೀತೀವಿ. ಈ ಇಬ್ರೋ ಅಂದ್ರೆ ಯಾರು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಇಸ್ರೇಲ್ ನಲ್ಲಿ ಯಹೂದಿಗಳನ್ನೇ ನಾವೇನಂತ ಕರಿತಾ ಇದ್ವಿ, ಇಬ್ರೋಗಳು ಅಂತಲೂ ಕರಿತಾ ಇದ್ವಿ ಅಂತೆಲ್ಲ ಮೆತ್ತಳೆಯುತ್ತೆ. ಯಾವಾಗ ಈ ಇಬ್ರೋ ಅಂತೇಳಿ ಕರೆಯಲ್ಪಡ್ತಾರೋ ಹಾಗಾಗಿ ಯಹೂದಿಗಳು ಹಳೆ ಒಡಂಬಡಿಕೆ ಅಥವಾ ಇಬ್ರೋ ಬೈಬಲ್ ಅನ್ನು ಕ್ರೈಸ್ತ ಧರ್ಮ ಒಳಗೊಳ್ಳಲು ಕಾರಣ ವಾಯಿತು ಅಂತೇಳಿ ನಮಗೆ ಇಲ್ಲಿ ತಿಳಿದು ಬರುತ್ತೆ. ಅಂದ್ರೆ ಈ ಇಬ್ರೋ ಅಥವಾ ಹಳೆ ಒಡಂಬಡಿಕೆಯ ಪ್ರಕಾರವಾಗಿ ನಾವು ನೋಡೋದಾದ್ರೆ ಇವರು ಒಂದು ದೇವತೆಯನ್ನು ಆರಾಧಿಸಿಕೊಂಡು ಬಂದಂತಹ ಜನಾಂಗವಾಗಿತ್ತು ಅಂತೇಳಿ ನಾವು ಕರೀತೀವಿ. ಅದನ್ನೇ ನಾವು ಯಾವ ದೇವತೆ ಜಹೋವಾ ಅಂತೇಳಿ ಕರೀತೀವಿ. ಈ ಜಹೋವಾ ಎಂಬ ದೇವತೆಯನ್ನು ಅಂದ್ರೆ ಏಕ ದೇವತಾ ಆರಾಧನೆಯನ್ನು ಮಾಡಿಕೊಂಡು ಬಂದಂತಹ ಅಥವಾ ಪೂಜಿಸಿಕೊಂಡು ಬಂದಂತಹ ಒಂದು ಜನಾಂಗವೇ ಇಬ್ರೋ ಜನಾಂಗ ಅಥವಾ ಯಹೂದಿಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಬಂದಂತಹ ಇವರಿಗೆ ವಿಗ್ರಹ ಆರಾಧನೆಯ ಬಗ್ಗೆ ನಂಬಿಕೆ ಇರಲಿಲ್ಲ. ಅಂದ್ರೆ ಅವರಲ್ಲಿ ವಿಗ್ರಹ ಆರಾಧನೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅವರು ಒಳಗೊಳ್ಳದೇ ಇರುವಂತಹ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಂತಹ ಒಂದು ಯಹೂದಿ ಜನಾಂಗವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಜನಾಂಗಕ್ಕೆ ಜೆರುಸಲೇಮ್ ಪವಿತ್ರ ಕೇಂದ್ರವಾಗಿತ್ತು. ಎಂತ ಕೇಂದ್ರ? ಧಾರ್ಮಿಕ ಕೇಂದ್ರವಾಗಿ ಜೆರುಸಲೇಮ್ ಎಂಬ ಸ್ಥಳ ಹೆಚ್ಚಿನ ಜನಮನ್ನಣೆಯನ್ನು ಪಡೆದುಕೊಂಡಂತಹ ಒಂದು ಸ್ಥಳವೂ ಕೂಡ ಅದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಹಳೆ ಒಡಂಬಡಿಕೆ ಯಹೂದಿಗಳ ಉಪದೇಶಗಳನ್ನು ತತ್ವಗಳನ್ನು ಮತ್ತು ಧಾರ್ಮಿಕ ಅನುಭವಗಳನ್ನು ಒಳಗೊಂಡು ರಚಿತವಾದಂಥದ್ದು ಅಂತೇಳಿ ಕರಿತೀವಿ. ಒಳಗೊಂಡಿರುವಂತಹ ಪ್ರಮುಖವಾದಂತಹ ವಿಷಯವಾಗಿದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದರಲ್ಲಿ ಯಹೂದಿಗಳ ಪ್ರವಾದಿ ಅಂತೇಳಿ ನಾವು ಕರೆಯಲ್ಪಡ್ತೀವಿ, ಯಹೂದಿಗಳ ಪ್ರವಾದಿಯಾದಂತಹ ಮೋಸಸ್ ಎಂಬ ವ್ಯಕ್ತಿ, ಈ ಮೋಸಸ್ ಎಂಬುವರು ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ದೇವರಿಂದ ಪಡೆದುಕೊಂಡಂತಹ 12 ದೈವಾಜ್ಞೆಗಳು ಅಂತೇಳಿ ನಾವು ಕರೀತೀವಿ. ಈ 12 ದೈವಾಜ್ಞೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಈ ಹಳೆಯ ಒಡಂಬಡಿಕೆಯಲ್ಲಿ ಅಂತೇಳಿ ನಮಗೆ ತಳೆಯುತ್ತೆ. ಇಂತಹ ಮೋಸಸ್ನ 12 ದೈವಾಜ್ಞೆಗಳಿಂದ ಕೂಡಿಕೊಂಡಂತಹ ಒಂದು ಅಂಶವೇ ಕ್ರೈಸ್ತ ಧರ್ಮದಲ್ಲಿ ಹಳೆ ಒಡಂಬಡಿಕೆಯಾಗಿ ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅವುಗಳನ್ನು ಅನಂತರ ಕ್ರೈಸ್ತ ಧರ್ಮದಲ್ಲಿ ಸೇರಿಸಲಾಯಿತು ಎಂಬುದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಅಂತಹ ಪ್ರಮುಖವಾದಂತಹ ಆ ಒಂದು ದೈವಾಜ್ಞೆಗಳು ಯಾವ್ಯಾವು ಎಂಬುದನ್ನು ನಾವು ನೋಡೋದಾದ್ರೆ ಪ್ರೀತಿ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ, ಸೇವೆ, ತ್ಯಾಗ, ಸಮಾನತೆ, ನ್ಯಾಯ, ಕರುಣೆ, ಕ್ಷಮಾಗುಣ, ನಿಷ್ಠೆ, ಮಾನವೀಯತೆ ಮತ್ತು ಭ್ರಾತೃತ್ವ ಅಥವಾ ಸಂಬಂಧ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂದ್ರೆ ಈ ರೀತಿಯಾದಂತಹ 10 ದೈವಾಜ್ಞೆಗಳನ್ನು ಮೋಸಸ್ ದೇವರಿಂದ ಪಡೆದುಕೊಳ್ಳುವುದರ ಮೂಲಕವಾಗಿ ಅವುಗಳನ್ನೇ ಅಲ್ಲಿನ ಜನತೆಗೆ ವಿವರಿಸುವುದರ ಮೂಲಕವಾಗಿ ಹಳೆಯ ಒಡಂಬಡಿಕೆಯ ಕಾಲ ಇಲ್ಲಿ ಇಸ್ರೇಲ್ನಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತೆಲ್ಲ ತಳೆಯುತ್ತೆ. ಈ ರೀತಿಯಾದಂತಹ ಪ್ರೀತಿ ಇರ್ಬೋದು, ಸೇವೆ ಇರ್ಬೋದು, ತ್ಯಾಗ, ಸಮಾನತೆ, ನ್ಯಾಯ, ಕರುಣೆ, ಕ್ಷಮಾಗುಣ, ನಿಷ್ಠೆ, ಮಾನವೀಯತೆ ಮತ್ತು ಭ್ರಾತೃತ್ವದ ಅಂಶಗಳನ್ನು ತದನಂತರದಲ್ಲಿ ಕ್ರೈಸ್ತ ಧರ್ಮ ಏನ್ ಮಾಡುತ್ತೆ ತನ್ನ ಧರ್ಮದಲ್ಲಿ ಸೇರಿಸಿಕೊಳ್ತು ಎಂಬುದನ್ನು ನಾವು ವಿಶೇಷವಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಹಳೆಯ ಒಡಂಬಡಿಕೆಯ ಕಾಲವನ್ನು ಯಹೂದಿಗಳು ಒಳಗೊಳ್ಳುವುದರ ಮೂಲಕವಾಗಿ ಈ
ಇಲ್ಲಿ ಪ್ರಮುಖವಾಗಿ ಬರುವಂತಹ ಜುಡಾಯಿಸಂ ಧರ್ಮದ ಹಿನ್ನೆಲೆಯಲ್ಲಿಗೆ ಈ ಒಂದು ಕ್ರೈಸ್ತ ಧರ್ಮ ಬೆಳೆದುಕೊಂಡು ಬಂತು ಎಂಬ ಹಿನ್ನೆಲೆಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಹಾಗಾದ್ರೆ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಈ ಒಂದು ಸಮಯದಲ್ಲಿ ಈ ಒಂದು ಪ್ರದೇಶದಲ್ಲಿ ಕ್ರೈಸ್ತ ಧರ್ಮ ಹೇಗೆ ತನ್ನ ಉದಯವನ್ನು ಕಾಣುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸೋದಾದ್ರೆ, ಈ ಒಂದು ಕ್ರೈಸ್ತ ಧರ್ಮದ ಸ್ಥಾಪಕನಾದಂತಹ ಯೇಸು ಕ್ರಿಸ್ತನ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ವಿದ್ಯಾರ್ಥಿ. ಹಾಗಾದ್ರೆ ಯೇಸು ಕ್ರಿಸ್ತನ ಜೀವನ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಯೇಸು ಕ್ರಿಸ್ತನ ಜೀವನವನ್ನು ನಾವು ನೋಡೋದಾದ್ರೆ ಸಶಾಪು 4 ಪ್ರಾರಂಭವಾಗಿ ಸಾಶ 30 ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈ ನಡುವಣ ಅವಧಿಯಲ್ಲಿ ಕ್ರೈಸ್ತ ಧರ್ಮದ ಸ್ಥಾಪಕನಾದಂತಹ ಯೇಸು ಕ್ರಿಸ್ತ ಜೀವಿಸಿದ್ದ ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳು. ಈತನನ್ನು ಈ ಒಂದು ಧರ್ಮದ ಸ್ಥಾಪಕನನ್ನಾಗಿ ಸಶಾಪು 4 December 25 ಜುಡಿಯಾದಲ್ಲಿ ಬರುವಂತಹ, ಅಂದ್ರೆ ಇಂದಿನ ಪ್ಯಾಲೆಸ್ಟೈನ್ ಅಂತೇಳಿ ನಾವು ಕರೆಯಲ್ಪಡ್ತೀವಲ್ವಾ ವಿದ್ಯಾರ್ಥಿಗಳೇ, ಅದನ್ನೇ ನಾವು ಹಿಂದೆ ಜುಡಿಯಾ ಅಂತೇಳಿ ಕರಿತೀವಿ. ಆ ಪ್ಯಾಲೆಸ್ಟೈನ್ ಸಮೀಪ ಬರುವಂತಹ ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ಜನಿಸಿದಂತವನೇ ಈ ಧರ್ಮದ ಸ್ಥಾಪಕ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ರೀತಿಯಾಗಿ ಜನಿಸಿದಂತಹ ಇವನ ತಂದೆ ಯಾರಪ್ಪ ಅಂದ್ರೆ ಜೋಸೆಫ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ತಾಯಿ ಮೇರಿ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ತಾಯಿ ಮೇರಿ ಮತ್ತು ಜೋಸೆಫ್ ಅವರ ಮಗನಾಗಿ ಯೇಸು ಕ್ರಿಸ್ತ ಜುಡಿಯಾ ಪ್ರಾಂತ್ಯದಲ್ಲಿ ಬರುವಂತಹ ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ಜನಿಸಿದನು ಅಂತೇಳಿ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಯೇಸು ಕ್ರಿಸ್ತ ಜನಿಸುವುದಕ್ಕಿಂತಲೂ ಪೂರ್ವದಲ್ಲಿ ಒಂದು ಘಟನೆ ಸಂಭವಿಸಿಕೊಂಡು ಬರುತ್ತೆ, ಅದನ್ನೇ ನಾವು ಬೈಬಲ್ನ ಹೊಸ ಒಡಂಬಡಿಕೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಆ ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ನಾವು ಗಮನಿಸೋದಾದ್ರೆ ಯಾವ ಘಟನೆ ನಡೆಯುತ್ತಪ್ಪ ಅಂದ್ರೆ, ಯೇಸು ಕ್ರಿಸ್ತ ಜನಿಸುವಾಗ ಪೂರ್ವದಲ್ಲಿ ಒಂದು ನಕ್ಷತ್ರ ಒಂದು ಅಂತೇಳಿ ಕರೀತೀವಿ. ಅಂದ್ರೆ ಪೂರ್ವದಲ್ಲಿ ಪೂರ್ವ ದಿಕ್ಕಿನಲ್ಲಿ ನಕ್ಷತ್ರ ಒಂದು ಮಿನುಗಿತು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅದನ್ನೇ ಪೂರ್ವದ ನಕ್ಷತ್ರ ಎಂದು ಕ್ರೈಸ್ತ ಧರ್ಮದಲ್ಲಿ ಕರೆಯಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯೇಸುವಿನ ಜನನ ಹಾಗೂ ಅದೇ ಸಮಯದಲ್ಲಿ ಕಂಡ ಪೂರ್ವದ ನಕ್ಷತ್ರ ಪುರೋಹಿತರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿ ಹಾಕಿಕೊಂಡು ಬರುತ್ತೆ ವಿದ್ಯಾರ್ಥಿಗಳೇ. ಏನು ಯಾವ ನಂಬಿಕೆಯನ್ನು ಹುಟ್ಟಿ ಹಾಕೊಂಡು ಬರುತ್ತಪ್ಪ ಅಂದ್ರೆ, ದೈವಾಂಶ ಸಂಭೂತನೆಂದು. ಯಾರೋ ಅಂದ್ರೆ ಯಾವಾಗ ಪೂರ್ವದಲ್ಲಿ ನಕ್ಷತ್ರ ಒಂದು ಮಿನುಗುತ್ತೋ ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನ ಜನನ ಬೆತ್ಲೆಹೇಮಲ್ಲಿ ಆಗಿಕೊಂಡು ಬರುತ್ತೋ, ಇಂತಹ ಒಂದು ಘಟನೆ ಪುರೋಹಿತರಲ್ಲಿ ಇವನು ದೈವಾಂಶ ಸಂಭೂತನೆಂದು ನಂಬಿಕೆಯನ್ನು ಅವರಲ್ಲಿ ಉಂಟು ಮಾಡಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಅವನನ್ನು ಪೂಜಿಸಲು ಇವರು ಆರಂಭಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇವನು ತನ್ನ ಜೀವನದ ಸುಮಾರು 25 ಗೆಲಾಲಿ ಪ್ರಾಂತ್ಯದಲ್ಲಿ ಬರುವಂತಹ ನಜರತ್ನಲ್ಲಿ ಕಳೆದುಕೊಂಡು ಬರ್ತಾನೆ. ಆದ್ದರಿಂದಲೇ ಈತನನ್ನು ನಜರತ್ ಯೇಸು ಅಂತೇಳಿ ಕರೆಯಲಾಗಿದೆ ಎಂಬುದನ್ನು ನಾವು ವಿದ್ಯಾರ್ಥಿಗಳೇ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಯೇಸು ಜನನವನ್ನು ಪಡೆದ ತರುವಾಯದಲ್ಲಿ ತನ್ನ ಬಾಲ್ಯದಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾನೆ. ಎಲ್ಲಿಯಪ್ಪ ಅಂದ್ರೆ ನಜರತ್ನಲ್ಲಿಯೇ ಪಡೆದುಕೊಳ್ತಾನೆ. ಪಡೆದುಕೊಂಡಂತಹ ಸಮಯದಲ್ಲಿ ಈ ಒಂದು ಕಾಲಾವಧಿಯಲ್ಲಿಯೇ ಚಿಕ್ಕ ವಯಸ್ಸಿನಲ್ಲಿಯೇ ಯಹೂದಿಗಳ ಧಾರ್ಮಿಕ ಗ್ರಂಥವನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಮೂಢನಂಬಿಕೆಗಳನ್ನು ಇಟ್ಟುಕೊಂಡ ಯಹೂದಿ ಪುರೋಹಿತರೊಡನೆ ಧಾರ್ಮಿಕ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಕಾರ್ಯದಲ್ಲಿ ಇವನು ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಕಾರ್ಯವನ್ನು ಈ ಒಂದು ನಜರತ್ನಲ್ಲಿ ಪ್ರಾರಂಭಿಸಿಕೊಂಡು ಬಂದ ಮತ್ತು ಯಹೂದಿಗಳ ಒಂದು ಧಾರ್ಮಿಕ ವಲಯದಲ್ಲಿ ಮಹತ್ತರವಾದಂತಹ ವಿಷಯಗಳನ್ನು ತಿಳಿಯುವಂತಹ
ವ್ಯಕ್ತಿಯಾಗಿ ಬೆಳೆಯುವ ಬೆಳವಣಿಗೆ ಅಂದ್ರೆ ಬೆಳೆಯುವ ಅಂತವನ್ನು ಪ್ರಾರಂಭಿಸಿಕೊಂಡು ಬಂದ ಯೇಸು ಕ್ರಿಸ್ತ ಅಂತೇಳಿ ನಮಗೆ ಈಗಿರುವಾಗ ಇವನು ಬೆಳೆದಂತೆ ತನ್ನ ತಂದೆಯ ವೃತ್ತಿಯನ್ನು ಕಲಿತಾನೆ ಅಂದ್ರೆ ಅವರ ತಂದೆ ಬಡಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಾನೆ ನಜರತ್ನಲ್ಲಿ ಅದೇ ಕೆಲಸವನ್ನು ಇವನು ಸಹ ಕಲಿಯುವುದರ ಮೂಲಕವಾಗಿ ಮತ್ತು ಇದರ ಜೊತೆ ಜೊತೆಯಲ್ಲಿ ಕುರಿಗಳನ್ನು ಮೇಯಿಸುವುದರ ಮೂಲಕವಾಗಿ ತನ್ನ ಜೀವನವನ್ನು ಕಳೆದುಕೊಳ್ಳ ಅಂದ್ರೆ ಸಾಗಿಸಿಕೊಂಡು ಬಂದ ಅಂತ ಹೇಳಿ ನಮಗೆ ತಾಳೆ ಹೀಗಿರುವಾಗಲೇ ಇವನು ಸರಳವಾದಂತಹ ಜೀವನವನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳುತ್ತಾ ಮತ್ತು ಬಡವರೊಂದಿಗೆ ಬೆರೆಯುವಂತಹ ಒಂದು ಲಕ್ಷಣವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ತನ್ನ ಜೀವನವನ್ನು ಪ್ರಾರಂಭಿಸಿಕೊಂಡು ಬಂದಂತಹ ವ್ಯಕ್ತಿಯಾಗಿದ್ದ ಯೇಸು ಕ್ರಿಸ್ತ ಅಂತ ಹೇಳಿದ್ದಾರೆ ಹೀಗಿರುವಾಗ ಈ ಜೀಸಸನು ತನ್ನ 12ನೇ ವಯಸ್ಸನ್ನು ಬಂದು ತಲುಪುತ್ತಾನೆ ಯಾವಾಗ 12ನೇ ವಯಸ್ಸಿಗೆ ಬರ್ತಾನೋ ಆಗ ಅಕಸ್ಮಾತಾಗಿ ಅನಿರೀಕ್ಷಿತವಾಗಿ ಯಹೂದಿಗಳ ಸೈನಾಗಾಗ ಅಂದ್ರೆ ಸೈನಾಗಾಗ್ ಎಂದು ಸೈನಾಗಾಗಗೆ ಭೇಟಿಯನ್ನು ನೀಡ್ತಾನೆ ಯೇಸು ಕ್ರಿಸ್ತ ಯಾವಾಗ ಸೈನಾಗಾಗಗೆ ಭೇಟಿಯನ್ನು ನೀಡ್ತಾನೋ ಅಲ್ಲಿ ಜನರಿಗೆ ಅರ್ಥವಾಗದ ಧರ್ಮ ಗ್ರಂಥಗಳ ಅರ್ಥ ವಿವರಣೆಯನ್ನು ನೀಡಿ ಅವರನ್ನು ಏನ್ ಮಾಡ್ತಾನೆ ಚಿಕಿತಗೊಳಿಸಿದ ಅಂತೇಳಿ ಯಾವಾಗ ಈ ರೀತಿಯಾದಂತಹ ಬೆಳವಣಿಗೆ ಇವನಲ್ಲಿ ಆಗುತ್ತೋ ಇದು ಮುಂದೆ ಇವನು ಜಾನ್ ಬ್ಯಾಪ್ಟಿಸ್ಟಿನ ಪ್ರಭಾವಕ್ಕೆ ಒಳಗಾಗ್ತಾನೆ ಯೇಸು ಕ್ರಿಸ್ತ ಪ್ರಭಾವಕ್ಕೆ ಒಳಗಾಗುವುದರ ಮೂಲಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಜಾನ್ ಬ್ಯಾಪ್ಟಿಸ್ಟರ ತಮ್ಮ ತಾಪ ಅಂದ್ರೆ ಪಾಪ ವಿಮೋಚನೆಗಳಿಗೆ ಮುಕ್ತಗೊಳಿಸಲು ಒಬ್ಬ ಉದ್ಧಾರಕ ಬರುತ್ತಾನೆ ಎಂಬ ಒಂದು ಸಂದೇಶವನ್ನು ಅಲ್ಲಿನ ಜನತೆಗೆ ಹೇಳಿಕೊಂಡು ಬರ್ತಾ ಇರ್ತಾರೆ ಆ ಒಂದು ಅಂಶವನ್ನು ಇಲ್ಲಿ ಸತ್ಯ ಮಾಡುವಂತಹ ಕಾಲ ಒದಗಿ ಬರುತ್ತೆ ಜೀಸಸ್ಸನಿಗೆ ಅಂತ ಹೇಳಿ ಹೀಗೆ ಜೀಸಸ್ ತನ್ನ 30ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾನೆ ಜಾನ್ ಬ್ಯಾಪ್ಟಿಸ್ಟನಿಂದ ದೀಕ್ಷೆಯನ್ನು ಪಡ್ಕೊಳ್ತಾನೆ ದೀಕ್ಷೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅದನ್ನು ಸ್ವೀಕರಿಸುವುದರ ಮೂಲಕವಾಗಿ ನಂತರ ಜೀಸಸ್ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸುವುದರ ಮೂಲಕವಾಗಿ ಸಂಚಾರಿ ಪ್ರಚಾರಕನಾಗಿ ಅಲ್ಲಿ ಮಾನ್ಯತೆಯನ್ನು ಪಡೆದುಕೊಂಡ ಅಂತೇಳಿ ನಮಗೆ ಈ ರೀತಿಯಾಗಿ ಜೀಸಸ್ ಜಾನ್ ಬ್ಯಾಪ್ಟಿಸ್ಟನ ಶಿಷ್ಯನಾಗಿ ಅವನ ಜೊತೆಯಲ್ಲಿ ದೀಕ್ಷೆಯನ್ನು ಪಡೆಯುವುದರ ಮೂಲಕವಾಗಿ ಸಂಚಾರಿ ಪ್ರಚಾರಕನಾಗಿ ಆರಂಭದ ದಿನಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡ ಎಂಬುದನ್ನು ನಾವು ಅವನ ಜೀವನ ಚರಿತ್ರೆಯಲ್ಲಿ ತಿಳಿಬೇಕಾಗುತ್ತೆ ನಂತರ ಜೀಸಸ್ ಏನ್ ಮಾಡ್ತಾನೆ ತನ್ನ ಉಳಿದ ಸಮಯವನ್ನು ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ದೇವರ ಪಿತೃತ್ವವನ್ನು ಅನ್ನೋ ಅಂತ ಹೇಳಿ ಕರಿತೀವಿ ಅಂದ್ರೆ ದೇವರ ಪಿತೃತ್ವವನ್ನು ಅಂತ ಹೇಳ್ತೀವಿ ಸಾರೋಕ್ತ ಇದರಲ್ಲಿಯೇ ಜನರು ನ್ಯಾಯ ಪ್ರೀತಿ ಮತ್ತು ಕರುಣೆಯನ್ನು ಪಡೆಯಬಹುದೆಂದು ಹೇಳಿಕೊಂಡು ತನ್ನ ಬೋಧನೆಯನ್ನು ಅಥವಾ ತನ್ನ ಪ್ರಚಾರವನ್ನು ಸಾರುತ್ತ ಸಾಗಿಕೊಂಡು ಬಂದ ಅಂತೇಳಿ ನಮಗೆ ಇದೇ ಸಮಯದಲ್ಲಿ ಇವನ ಸರಳ ಬೋಧನೆಗಳು ಜನರು ಇವನೊಂದಿಗೆ ಅಂದ್ರೆ ಇವನೊಂದಿಗೆ ಆಕರ್ಷಿತರಾಗಲು ಕಾರಣವಾಗಿಕೊಂಡು ಬಂತು ಅಂತೇಳಿ ನಮಗೆ ಹಾಗೂ ಇವನು ಜುಡಿಯ ಮತ್ತು ಅದರ ಸುತ್ತಮುತ್ತ ಬರುವಂತಹ ಪ್ರದೇಶಗಳಲ್ಲಿ ತನ್ನ 12 ಜನ ಶಿಷ್ಯರೊಂದಿಗೆ ಏನ್ ಮಾಡ್ತಾನೆ ಪ್ರಯಾಣಿಸಿ ತನ್ನ ಸಂದೇಶಗಳನ್ನು ಏನ್ ಮಾಡ್ತಾನೆ ದೃಷ್ಟಾಂತಗಳ ರೂಪದಲ್ಲಿ ಜನತೆಗೆ ತಿಳಿಪಡಿಸುವುದರ ಮೂಲಕವಾಗಿ ಜನತೆಯನ್ನು ತನ್ನ ಕಡೆಗೆ ಆಕರ್ಷಿಸಿಕೊಂಡು ಬರುವುದರ ಮೂಲಕವಾಗಿ ತನ್ನ ತತ್ವಗಳನ್ನು ಜನತೆಗೆ ತಿಳಿಸಿಕೊಂಡು ಬಂದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇದೇ ಸಮಯದಲ್ಲಿ ಜನತೆ ಇವನ ಸರಳವಾದಂತಹ ಬೋಧನೆಗಳಿಗೆ ಆಕರ್ಷಿತರಾಗುವುದರ ಜೊತೆ ಜೊತೆಯಲ್ಲಿ ಯೇಸು ಕ್ರಿಸ್ತನ ಸರಳವಾದಂತಹ ಜೀವನವನ್ನು ಗಮನಿಸ್ತಾರೆ
ಅಂದ್ರೆ ಅವರು ನಡೆಸುತ್ತಿದ್ದಂತಹ ಸರಳವಾದಂತಹ ಜೀವನ ಹಾಗೂ ಬಡವರೊಂದಿಗೆ ಬಡವರೊಡನೆ ಮುಕ್ತವಾಗಿ ಬೆರೆಯುವಂತಹ ಅಂಶಗಳು ಹಾಗೂ ಯಾವಾಗಲೂ ರೋಗಿಗಳಿಗೆ ಮತ್ತು ತುಳಿತಕ್ಕೊಳಗಾದವರಿಗೆ ಸಹಾಯ ಮಾಡುತ್ತಿದ್ದಂತಹ ಅಂಶಗಳು ಏನಾಗ್ತವೆ ಈತನ ಅನುಯಾಯಿಗಳ ಈತನನ್ನು ದೈವ ಸಂಭೂತಿ ಅಂತೇಳಿ ಕರೀತೀವಿ ಅಥವಾ ಈತನು ಯೇಸು ಕ್ರಿಸ್ತನು ದೇವದೂತನೆಂದು ಪರಿಗಣಿಸಲು ಕಾರಣವಾಗಿಕೊಂಡು ಬರುವುದರ ಮೂಲಕವಾಗಿ ಇವನ ಅನುಯಾಯಿಗಳು ಈತನನ್ನು ದೈವಾಂಶ ಸಂಭೂತತೆಗೆ ಹೋಲಿಸಿಕೊಂಡು ಬಂದರು ಅಂತೇಳಿ ನಂಬಿದ್ದಾರೆ ಈಗಿರುವಾಗ ಒಂದು ಕಡೆ ಯೇಸು ಕ್ರಿಸ್ತ ತನ್ನ ಸರಳವಾದಂತಹ ಪ್ರಚಾರಗಳು ಸರಳವಾದಂತಹ ಜೀವನ ಹಾಗೂ ರೋಗಿಗಳಿಗೆ ಮತ್ತು ತುಳಿತಕ್ಕೆ ಒಳಗಾದಂತಹವರ ಜನತೆಗೆ ಅವನ ಸಹಕಾರ ಹಾಗೂ ಬಡವರೊಂದಿಗೆ ಅವನು ಬೆರೆಯುತ್ತಿದ್ದಂಥದ್ರಿಂದ ಅವನ ವರ್ಚಸ್ಸು ದಿನದಿಂದ ದಿನಕ್ಕೆ ಏನಾಗ್ತಾ ಬಂತು ಹೆಚ್ಚಿಗೆ ಆಗುವುದರ ಮೂಲಕವಾಗಿ ಹೆಚ್ಚುವುದರ ಮೂಲಕವಾಗಿ ಅವನ ಅನುಯಾಯಿಗಳು ಈತನನ್ನು ದೈವ ದೂತನೆಂದು ಪರಿಗಣಿಸಿಕೊಂಡು ಬಂದರು ಅಂತೇಳಿ ನಮಗೆ ಇದೇ ಸಮಯದಲ್ಲಿ ಇವನ ಕೆಲವು ಬೋಧನೆಗಳು ಯಹೂದಿಗಳ ಕಾನೂನುಗಳನ್ನು ಪ್ರಶ್ನಿಸಿಕೊಂಡು ಬಂದವು ಅಂತೇಳಿ ನಮಗೆ ಅಂದ್ರೆ ಈಗಾಗಲೇ ಅಲ್ಲಿ ಯಹೂದಿಗಳ ಕಾನೂನುಗಳು ಇರ್ತವೆ ಆ ಯಹೂದಿಗಳ ಕಾನೂನುಗಳನ್ನು ಸಹ ಪ್ರಶ್ನಿಸುವಂತಹ ತತ್ವಗಳನ್ನು ಅಥವಾ ಬೋಧನೆಗಳನ್ನು ಇವನು ಅಲ್ಲಿನ ಜನತೆಗೆ ತಿಳಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ ಈತ ಮಾತನಾಡುತ್ತಿದ್ದಂತಹ ಸ್ವರ್ಗ ಸಾಮ್ರಾಜ್ಯದ ಪರಿಶುದ್ಧ ಕಲ್ಪನೆ ಅಂತೇಳಿ ನಾವು ಕರಿತೀವಿ ಅಂದ್ರೆ ಈ ಒಂದು ಕಲ್ಪನೆಯನ್ನು ಅನೇಕರು ಪ್ರಾಪಂಚಿಕ ಸಾಮ್ರಾಜ್ಯವೆಂದು ತಪ್ಪಾಗಿ ಗ್ರಹಿಸಿಕೊಂಡು ಹಾಗೂ ಯೇಸು ತನ್ನನ್ನು ತಾನು ದೇವರ ಮಗ ಎಂದು ಕರೆದುಕೊಂಡಿದ್ದಾನೆ ಎಂದು ಸಂಪ್ರದಾಯಸ್ಥ ಯಹೂದಿಗಳಿಗೆ ಏನಾಗುತ್ತೆ ಇದು ಅವನ ವಿರುದ್ಧವಾಗಿ ಅವರು ಕೋಪಗೊಳ್ಳಲು ಕಾರಣವೂ ಕೂಡ ಆಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾಗಿ ಅನೇಕ ಸಮಸ್ಯೆಗಳಿಗೂ ಸಹ ಯೇಸು ಕ್ರಿಸ್ತ ತನ್ನ ಬೋಧನೆಗಳ ಮೂಲಕವಾಗಿ ಹಾಗೂ ಧಾರ್ಮಿಕ ವಲಯಗಳಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಸಂಪ್ರದಾಯಸ್ಥ ಯಹೂದಿಗಳ ಕೋಪಕ್ಕೆ ಅಥವಾ ಕೆಂಗಣ್ಣಿಗೆ ಗುರಿಯಾಗುವಂತಹ ಅನಿವಾರ್ಯತೆ ಅವನಿಗೂ ಒದಗಿ ಬಂತು ಅಂತೇಳಿ ನಂಬಿದ್ದಾರೆ ಈಗಿರುವಾಗ ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದ ಅಂತೇಳಿ ನಂಬಿದ್ದಾರೆ ಅಂದ್ರೆ ಈ ರೀತಿಯಾಗಿ ತನ್ನ ಬೋಧನೆಗಳನ್ನು ಬೋಧಿಸುವುದರ ಮೂಲಕವಾಗಿ ಹಾಗೆ ಚಿಂತನೆಗಳನ್ನು ಜನತೆಗೆ ತಿಳಿಪಡಿಸುವುದರ ಮೂಲಕವಾಗಿ ತನ್ನ ಅನುಯಾಯಿಗಳಿಂದ ಇವನೇನಾಗ್ತಾನೆ ಜೀಸಸ್ ಕ್ರಿಸ್ತನಾದ ಅಂತೇಳಿ ನಮಗೆ ತಿಳಿಯುತ್ತೆ ಕ್ರಿಸ್ತನೆಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥ ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಶೋಷಣೆಗೆ ಒಳಗಾದಂಥವರನ್ನು ಹಾಗೆ ಬಡವರನ್ನು ಹಾಗೂ ಇಲ್ಲಿ ಬರುವಂತಹ ರೋಗಿಗಳನ್ನು ಉದ್ಧಾರ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನಾಗಿ ಯಹೂದಿಗಳು ಈತನನ್ನು ಗುರುತಿಸಿಕೊಂಡು ಬರ್ತಾರೆ ಆದ್ದರಿಂದಲೇ ಇವನೇನಾಗ್ತಾನೆ ಕ್ರೈಸ್ತನಾದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹೀಗೆ ದಿನದಿಂದ ದಿನಕ್ಕೆ ಏನಾಗುತ್ತೆ ಅಲ್ಲಿ ಯೇಸು ಕ್ರಿಸ್ತನ ಜನಪ್ರಿಯತೆ ಏನಾಗ್ತಾ ಹೋಗುತ್ತೆ ಹೆಚ್ಚಾಗುತ್ತಾ ಹೋಗುತ್ತೆ ಯಾವಾಗ ಜನಪ್ರಿಯತೆ ಹೆಚ್ಚಾಗುತ್ತಾ ಹೋಗುತ್ತೋ ಆಗ ಸಂಪ್ರದಾಯಸ್ಥ ಯಹೂದಿಗಳಲ್ಲಿ ಎಚ್ಚರಿಕೆ ಮತ್ತು ಅನುಮಾನಗಳು ಇಲ್ಲಿ ಉಂಟಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ತಮ್ಮ ಜೀವನಕ್ಕೆ ಇದು ಎಲ್ಲಿ ತೊಂದರೆಯಾಗುತ್ತೆ ಎನ್ನುವಂತಹ ಎಚ್ಚರಿಕೆ ಇವನನ್ನು ಹೀಗೆ ಬಿಟ್ರೆ ನಾವು ಬದುಕೋದು ಕಷ್ಟವಾಗುತ್ತೆ ಎನ್ನುವಂತಹ ಅನುಮಾನಗಳು ಅವರಲ್ಲಿ ಮೂಡಲು ಪ್ರಾರಂಭವಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಇವನು ಇಬ್ಬರುಗಳ ನಂಬಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಮಾಡುವುದರ ಮೂಲಕವಾಗಿ ಇವನು ನ್ಯಾಯಕ್ಕಾಗಿ ಪ್ರೀತಿ ಮಾನವೀಯತೆ ಮತ್ತು ದೇವರ ಇಚ್ಛೆಗೆ ಶರಣಾಗಿಕೊಂಡು ಬಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ಒಂದು ಹೇಳಿಕೆಯನ್ನು ಜನತೆಗೆ ತಿಳಿಸುವುದರ ಮೂಲಕವಾಗಿ ಸರಳವಾದಂತಹ ಮೋಕ್ಷಕ್ಕೆ ಆದ್ಯತೆಯನ್ನು ನೀಡಿಕೊಂಡು ಬರ್ತಾನೆ
ತನ್ನ ಜೀವಿತದ ಅವಧಿಯಲ್ಲಿ ಅಂತ ಹೇಳಿ ನಮಗೆ ತಳೆಯುತ್ತೆ. ಹಾಗೂ ಇವನ ಈ ರೀತಿಯಾದಂತ ಬೋಧನೆಗಳು ಏನಾಗ್ತಾವಪ್ಪ ಅಂದ್ರೆ ಯಹೂದಿಗಳ ಧರ್ಮಗುರುಗಳನ್ನು ಅವರ ಹೈಕ ಜೀವನವನ್ನು ಟೀಕಿಸಿಕೊಂಡು ಬರುವುದರ ಮಟ್ಟಿಗೆ ಇವು ಅವನ ಮೇಲೆ ಪ್ರಭಾವವನ್ನು ಬೀರಿದವು ಅಂತ ಹೇಳಿ ನಮಗೆ ತಳೆಯುತ್ತೆ. ಆದ್ದರಿಂದಲೇ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇವನು ಅಂದ್ರೆ ಯಹೂದಿಗಳ ಧಾರ್ಮಿಕ ಗುರುಗಳು ಇವನ ಶತ್ರುಗಳಾಗಿ ಬೆಳೆದುಕೊಂಡು ಬರಲು ಸಹ ಒಂದು ಕಡೆಗೆ ಇವನ ಈ ಒಂದು ಬೋಧನೆಗಳು ಸಹಕರಿಸಿಕೊಂಡು ಬಂದುವು ಅಂತ ಹೇಳಿ ನಮಗೆ ತಳೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ರಾಜನಾದ ಎರಾಡ್ ಅಂತ ಹೇಳಿ ಕರೀತೀವಿ ಅಥವಾ ಪಾಟಿಯಸ್ ಪಿಲೇಸ್ ಅಂತ ಹೇಳಿ ಕರೀತೀವಿ. ಈ ಪಾಟಿಯಸ್ ಪಿಲೇಸ್ ಅಂದ್ರೆ ಪಿಲೇಟ್ ಅಂತ ಹೇಳಿ ಕರೀತೀವಿ. ಈತನನ್ನು ಸುಳ್ಳು ಪ್ರವಾದಿ ಎಂದು ಅವನ ವಿರುದ್ಧವಾಗಿ ಈ ಸಂಪ್ರದಾಯಸ್ಥ ಗುರುಗಳು ಏನ್ ಮಾಡ್ತಾರೆ ಒಂದು ಪಿತೂರಿಯನ್ನು ಮಾಡಿಕೊಂಡು ಬರ್ತಾರೆ. ಯಾವಾಗ ಮಾಡಿಕೊಂಡು ಬರ್ತಾರೋ ಆಗ ದುರಾದೃಷ್ಟ ವಶಾತ್ ಅಂತ ಹೇಳಿ ಕರಿತೀವಿ. ಈತನ ಜನಪ್ರಿಯತೆ ಮತ್ತು ಬೆಳವಣಿಗೆಯನ್ನು ರೋಮನ್ನರು ಸಾರ್ವಜನಿಕ ಶಾಂತಿಗೆ ಭಂಗವನ್ನು ತರುವುದೆಂದು ಭಾವಿಸುವುದರ ಮೂಲಕವಾಗಿ ಏನ್ ಮಾಡಿದ್ರು ಈತನನ್ನು ಪಿಲೇಟ್ಗೆ ಮುಂದೆ ತಂದು ನಿಲ್ಲಿಸುವಂತಹ ಒಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹೀಗೆ ರೋಮನ್ ಗವರ್ನರ್ ಆಗಿದ್ದಂತಹ ಪಾಟಿಯಸ್ ಪಿಲೇಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ರಿಸ್ತನನ್ನು ಧರ್ಮ ನಿಂದಕ ಮತ್ತು ದೇಶದ್ರೋಹಿ ಎಂದು ಆರೋಪಿಸಿ ಮರಣ ದಂಡನೆಗೆ ಒಳಪಡಿಸಿದನು ಅಂತೇಳಿ ನಮಗೆ ತಳೆಯುತ್ತೆ. ಈ ರೀತಿಯಾಗಿ ಮರಣ ದಂಡನೆಗೆ ಈತನು ಒಳಗಾಗುವುದರ ಮೂಲಕವಾಗಿ ಏನಾಗ್ತಾನೆ ಇಲ್ಲಿ ಸಹಜವಾಗಿಯೇ ಯೇಸು ಕ್ರಿಸ್ತನ ಮರಣವು ಸಂಭವಿಸಿಕೊಂಡು ಬಂತು ಅಂತೇಳಿ ನಮಗೆ ತಳೆಯುತ್ತೆ. ಇದರಿಂದಾಗಿ ಯೇಸು ಕ್ರಿಸ್ತನನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಶಿಲುಬೆಗೆ ಏರಿಸಿಕೊಂಡು ಬರಲಾಯಿತು ಅಂತೇಳಿ ನಾವು ಕರಿತೀವಿ. ಅದನ್ನೇ ನಾವು ಕ್ರೈಸ್ತ ಧರ್ಮದಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸಿದ್ದು ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಜೀಸಸ್ ಭಗವಂತನ ವ್ಯಕ್ತಿತ್ವ ಮತ್ತು ಮಾನವರ ಭ್ರಾತೃತ್ವವನ್ನು ಬೋಧಿಸಿದನು ಅಂತೇಳಿ ನಮಗೆ ತಳೆಯುತ್ತೆ. ಯಾವಾಗ ಇದನ್ನು ಬೋಧಿಸ್ತಾನೋ ಆವಾಗ ಇವನನ್ನು ಜವಹೋವ ಅಂತೇಳಿ ಕರಿತೀವಿ. ದೇವರ ಪೂಜೆಯನ್ನು ಟೀಕಿಸ್ತಾನೆ ಅಂದ್ರೆ ಯಹೂದಿಗಳಲ್ಲಿ ಇರುವಂತಹ ಆ ಪ್ರಾಚೀನ ನಂಬಿಕೆ ಏಕ ದೇವರ ಆರಾಧನೆಯನ್ನು ಏನ್ ಮಾಡ್ತಾನೆ ಖಂಡಿಸಿಕೊಂಡು ಬಂದಿದ್ದರಿಂದಲೇ ಸಶ 30 ಯೇಸುವು ಏನ್ ಮಾಡ್ತಾನೆ ಯಹೂದಿಗಳ ಅಂದ್ರೆ ಯೇಸುವು ಯಹೂದಿಗಳ ಪ್ರಮುಖ ಸ್ಥಳವಾದಂತಹ ಜೆರುಸಲೇಮಿಗೆ ಭೇಟಿಯನ್ನು ನೀಡ್ತಾನೆ. ಯಾವಾಗ ಭೇಟಿಯನ್ನು ನೀಡ್ತಾನಪ್ಪ ಅಂದ್ರೆ ಯಹೂದಿಗಳು ಸಹ ಅಲ್ಲಿಗೆ ಅದೇ ಸಂದರ್ಭದಲ್ಲಿ ಭೇಟಿಯನ್ನು ನೀಡಿದಂತಹ ಕಾಲ ಅದಾಗಿತ್ತು ಅಂತೇಳಿ ನಮಗೆ ತಳೆಯುತ್ತೆ. ಅದು ವಿರೋಧಿಗಳಿಗೆ ಇವನ ವಿರುದ್ಧ ಪಿತೂರಿ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಕಾಲವೂ ಕೂಡ ಅದಾಗಿತ್ತು ಅಂತೇಳಿ ನಮಗೆ ತಳೆಯುತ್ತೆ. ಯೇಸುವು ಶಿಷ್ಯರೊಡನೆ ತನ್ನ ಕೊನೆಯ ಭೋಜನವನ್ನು ಮಾಡಿದನು ಅಲ್ಲಿಗೆ ಮಾಡುವುದರ ಮೂಲಕವಾಗಿ. ಅನಂತರ ಯೇಸುವು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಗೆತ್ಸೆಮೆನ್ ದೇವಾಲಯದ ಉದ್ಯಾನವನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವಂತಹ ಸಮಯದಲ್ಲಿ ಏನ್ ಮಾಡ್ತಾನೆ ದೇವಾಲಯದ ಕಾವಲುಗಾರ ಅವನನ್ನು ಬಂಧಿಸ್ತಾನೆ. ಬಂಧಿಸುವುದರ ಮೂಲಕವಾಗಿ ಜೆರುಸಲೇಮ್ನ ಹೊರವಲಯದಲ್ಲಿರುವಂತಹ ಗೋಲ್ಗೊತ್ತಾ ಗುಡ್ಡದ ಮೌಂಟ್ ಕ್ಯಾಲ್ವಿನ್ ಅಂತೇಳಿ ಕರಿತೀವಿ ಆ ಮೌಂಟ್ ಕ್ಯಾಲ್ವಿನ್ ಎಂಬಲ್ಲಿಗೆ ಎಳೆತಂದು ಇಬ್ಬರು ಕಳ್ಳರೊಡನೆ ಶಿಲುಬೆಗೆ ಏರಿಸಿ ಅವನ ಕೈ ಕಾಲುಗಳಿಗೆ ಮಳೆ ಒಡೆದು ಕೊಲ್ಲಲಾಯಿತು ಅಂತೇಳಿ ನಮಗೆ ತಳೆಯುತ್ತೆ. ಹಾಗೆ ಇದನ್ನು ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ್ದು ಅಂತೇಳಿ ನಾವು ಕ್ರೈಸ್ತ ಧರ್ಮದಲ್ಲಿ ವಿದ್ಯಾರ್ಥಿಗಳೇ ಕರ್ಕೊಂಡು ಬರ್ತೀವಿ. ಇಂತಹ ಕಠಿಣ ಪರಿಸ್ಥಿತಿ ಎದುರಾದರೂ ಸಹ ಯೇಸು ಸಿಟ್ಟಿಗೇಳಲಿಲ್ಲ. ಅವಾಗಲೂ ಸಹ ಶಾಂತಿಯುತವಾಗಿರ್ತಾನೆ. ಇದ್ದು ತಂದೆಯೇ ಅವರನ್ನು ಕ್ಷಮಿಸು ತಾವೇನು ಮಾಡುತ್ತಿದ್ದೇವೆಂದು ಅವರಿಗೆ ಅರಿವಿಲ್ಲ ಎಂದು ಹೇಳ್ತಾನೆ. ಯಾವಾಗ ಈ ಮಾತುಗಳನ್ನು ಸಾಯುವಂತಹ ಸಮಯದಲ್ಲೂ ಸಹ ಇವನು ಹೇಳ್ಕೊಂಡು ಬರ್ತಾನೋ ಆಗ ಯೇಸುವಿನ ಈ ನುಡಿಗಳು ಎಲ್ಲ ಧಾರ್ಮಿಕ ಮನುಕುಲ ಅಂದ್ರೆ ಮನ ಕುಲುಕುತ್ತೆ ಅಂದ್ರೆ ಯೇಸುವಿನ ಈ ನುಡಿಗಳು ಎಲ್ಲ ಧರ್ಮದವರ ಮನ ಕುಲುಕುವುದರ ಮೂಲಕವಾಗಿ
ಇಂತಹ ಉದಾತ್ತ ಗುಣಗಳಿಂದಲೇ ಯೇಸು ಅಜರಾಮರವಾಗಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಈ ರೀತಿಯಾಗಿ ಆತನನ್ನು ಶಿಕ್ಷಿಸಿಕೊಂಡು ಬರುವಂತಹ ಸಮಯದಲ್ಲಿ, ಆತನನ್ನು ಅಲ್ಲಿ ಆ ದೇವಾಲಯದಿಂದ ಬೆಟ್ಟಕ್ಕೆ ಕರೆದೊಯ್ಯುವಂತಹ ಸಮಯದಲ್ಲಿ, ಆ ಒಂದು ಶಿಲುಬೆಯನ್ನು ಹೊತ್ಕೊಂಡು ಆತನು ಸಾಗುವಂತಹ ಸಮಯದಲ್ಲಿ ಆತನಿಗೆ ಅನೇಕ ಶಿಕ್ಷೆಯನ್ನು ನೀಡಲಾಗುತ್ತೆ. ಆದರೂ ಸಹ ಅವನು ಆ ಎಲ್ಲ ಜನತೆಯನ್ನು ಕ್ಷಮಿಸಿದಂತಹ ಅಥವಾ ಕ್ಷಮಾಗುಣವನ್ನು ನೀಡಿದಂತಹ ಮಹಾನ್ ವ್ಯಕ್ತಿಯಾಗಿ ನಾವು ಇತನನ್ನು ಇಲ್ಲಿ ಗುರುತಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇವನ ಹೆಸರು ಅಜರಾಮರವಾಗಿ ಉಳಿದುಕೊಂಡು ಬಂತು ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆ ಇದಾದ ತರುವಾಯದಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸ್ತಾರೆ. ಏರಿಸಿದ ತರುವಾಯದಲ್ಲಿ ಯೇಸುವಿನ ಪುನರುತ್ಥಾನವಾಗಿ ಕೊಂಡು ಬರುತ್ತೆ ಕ್ರೈಸ್ತ ಧರ್ಮದಲ್ಲಿ ಅಂತೇಳಿ ನಾವು ಕರಿತೀವಿ. ಏನಿದು ಯೇಸುವಿನ ಪುನರುತ್ಥಾನ ಅಂದರೆ, ಸಶ 30 ಏಪ್ರಿಲ್ 3 ಶುಕ್ರವಾರದಂದು ಯೇಸುವನ್ನು ಶಿಲುಬೆಗೆ ಏರಿಸಲಾಯಿತು ಅಂತೇಳಿ ನಾವು ಕರಿತೀವಿ. ಅಂದರೆ ಪವಿತ್ರ ಶುಕ್ರವಾರದಂದು ಏನು ಮಾಡ್ತಾರೆ ಅಂದರೆ, ಏಪ್ರಿಲ್ 3 ಸಶ 30 ಯೇಸುವನ್ನು ಇಂತಹ ಕಠಿಣ ಶಿಕ್ಷೆಗೆ ಈಡು ಮಾಡುವುದರ ಮೂಲಕವಾಗಿ ಶಿಲುಬೆಗೆ ಏರಿಸಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಇದನ್ನು ಪ್ರತಿ ವರ್ಷ ಗುಡ್ ಫ್ರೈಡೇ ಎಂದು ಆಚರಿಸಿಕೊಂಡು ಬರಲಾಗಿದೆ ಈ ಒಂದು ಕ್ರೈಸ್ತ ಧರ್ಮದಲ್ಲಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಯಾಕೆ ವಿದ್ಯಾರ್ಥಿಗಳೇ ಈ ರೀತಿಯಾದಂತಹ ಒಂದು ಆಚರಣೆಯನ್ನು ಕ್ರೈಸ್ತ ಧರ್ಮೀಯರು ಅನುಸರಿಸಿಕೊಂಡು ಬರ್ತಾರಪ್ಪ ಅಂದರೆ, ಯೇಸುವಿನ ಮರಣದ 3 ನಂತರ ಅಂದರೆ ಭಾನುವಾರ ಬರುತ್ತೆ, ಶುಕ್ರವಾರ ಶನಿವಾರ ಭಾನುವಾರ ಅಂತೇಳಿ ಕರಿತೀವಿ, ಯೇಸು ಜೀವಂತವಾಗಿ ಕಾಣಿಸಿಕೊಂಡನೆಂದು ನಂಬಿಕೆ ಆ ಧರ್ಮದ ಅನುಯಾಯಿಗಳಲ್ಲಿ ಇದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಈ ಒಂದು ದಿನವನ್ನು ಈಸ್ಟರ್ ಭಾನುವಾರವೆಂದು ಅಂದರೆ ಈಸ್ಟರ್ ಭಾನುವಾರವೆಂದು ಆಚರಿಸಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದನ್ನು ನಾವು ಯೇಸುವಿನ ಪುನರುತ್ಥಾನ ಎಂದು ಕರೆಯಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಪುನರುತ್ಥಾನದ ನಂತರ ಯೇಸುವು ತನ್ನ ಶಿಷ್ಯರೊಡನೆ 40 ಉಳಿದು ನಂತರ ಸ್ವರ್ಗ ಏನಾಗ್ತಾನೆ ಸ್ವರ್ಗಸ್ಥನಾದನು ಎಂಬ ಒಂದು ನಂಬಿಕೆಯನ್ನು ಸಹ ಅವರು ಒಳಗೊಂಡಿದ್ದಾರೆ, ಅವರ ಒಂದು ಧಾರ್ಮಿಕ ನಂಬಿಕೆಯಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಮೂಲಕ ತಾನು ದೇವರ ಮಗನೆಂದು ಯೇಸು ಸಾಬೀತುಪಡಿಸಿದನು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಪುನರುತ್ಥಾನದ ದಿನವು ಪ್ರತಿಯೊಬ್ಬ ಕ್ರಿಶ್ಚಿಯನ್ನರ ಪಾಲಿಗೆ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ರೀತಿಯಾದಂತಹ ಅಂದರೆ ಪ್ರಮುಖವಾದಂತಹ ದಿನ ಇದಾಗಿದೆ ಅಂತೇಳಿ ಕರಿತೀವಿ. ಈ ರೀತಿಯಾದಂತಹ ಒಂದು ಜೀವನವನ್ನು ಯೇಸು ಕ್ರಿಸ್ತ ಒಳಗೊಳ್ಳುವುದರ ಮೂಲಕವಾಗಿ, ಸಾಮಾನ್ಯ ಜನತೆಯ ಹಾಗೆ ಬದುಕುವುದರ ಮೂಲಕವಾಗಿ, ಬಡವರೊಂದಿಗೆ ಬೆರೆಯುವುದರ ಮೂಲಕವಾಗಿ, ಅವರ ಕಷ್ಟಗಳಿಗೆ ಸಹಾಯವನ್ನು ಮಾಡುವುದರ ಮೂಲಕವಾಗಿ, ಹಾಗೂ ಇದರ ಜೊತೆಯಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ರೋಗಿಗಳಿಗೆ ಅಂದರೆ ರೋಗಿಗಳ ಜೊತೆ ಬೆರೆಯುವುದರ ಮೂಲಕವಾಗಿ ಅವರಿಗೆ ಸೇವೆಯನ್ನು ಮಾಡುವುದರ ಮೂಲಕವಾಗಿ, ಹಾಗೂ ಶೋಷಣೆಗೆ ಒಳಗಾದಂಥವರಿಗೆ ಅವರನ್ನೂ ಸಹ ತನ್ನ ಜೊತೆ ಸೇರಿಸಿಕೊಳ್ಳುವುದರ ಮೂಲಕವಾಗಿ, ಅವರನ್ನು ಸತ್ಕರಿಸುವುದರ ಮೂಲಕವಾಗಿ ಇಡೀ ಈ ಇಸ್ರೇಲ್ನ ಅಂದರೆ ಜೆರುಸಲೇಮ್ನ ಅಥವಾ ಬೆಥ್ಲೆಹೇಮ್ನ ಪ್ರಮುಖ ಪ್ರವಾದಿಯಾಗಿ ಯೇಸು ಕ್ರಿಸ್ತ ಅಲ್ಲಿನ ಜನತೆಯಲ್ಲಿ ಮನೆ ಮಾಡಿದ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಜೀವನವನ್ನು ಇವನು ನಡೆಸಿಕೊಂಡು ಬರುವುದರ ಮೂಲಕವಾಗಿ, ಕ್ರೈಸ್ತ ಧರ್ಮವನ್ನು ಸ್ಥಾಪಿಸುವುದರ ಮೂಲಕವಾಗಿ, ಇವತ್ತು ಪ್ರಪಂಚದ ಪ್ರಮುಖ ಧರ್ಮಗಳಲ್ಲಿ ಇದು ಪ್ರಮುಖ ಮನ್ನಣೆಯನ್ನು ಪಡೆದುಕೊಳ್ಳಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇದಿಷ್ಟು ಅವನ ಜೀವನ ಅಂತೇಳಿ ನಾವು ಕರೆಯುತ್ತೀವಿ. ಇದಾದ ನಂತರದಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಯೇಸು ಕ್ರಿಸ್ತನ ಬೋಧನೆಗಳು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅದನ್ನೇ ನಾನಾಗಲೇ ಬೈಬಲ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಆ ಒಂದು ಬೈಬಲ್ ನಲ್ಲಿ ಇವನ ಸಂಪೂರ್ಣವಾದಂತಹ ಬೋಧನೆಗಳನ್ನು ನಾವು ಕಾಣಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಬೈಬಲ್ನಲ್ಲಿ ನಾವು ನೋಡೋದಾದರೆ 2 ಪ್ರಧಾನ ಭಾಗಗಳನ್ನು ಒಳಗೊಂಡು ರಚಿತವಾದಂತಹ
ಒಂದು ಧಾರ್ಮಿಕ ಗ್ರಂಥ ಇದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅವುಗಳೆಂದರೆ ಹಳೆ ಒಡಂಬಡಿಕೆ, ಎರಡನೇದು ಹೊಸ ಒಡಂಬಡಿಕೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಳೆಯ ಒಡಂಬಡಿಕೆ ಅಂದರೆ ಯಹೂದಿಗಳಿಗೆ ಪವಿತ್ರ ಗ್ರಂಥವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇಸ್ರೇಲಲ್ಲಿ ವಾಸವಾಗಿರುವಂತಹ ಇಬ್ರೋ ಜನಾಂಗ ಅಂದರೆ ನಾವು ಯಹೂದಿಗಳು ಅಂತೇಳಿ ಕರೆಯಲ್ಪಡ್ತೀವಿ. ಅಂತಹ ಯಹೂದಿಗಳ ಪವಿತ್ರವಾದಂತಹ ಗ್ರಂಥವೇ ಬೈಬಲ್ನ ಹಳೆಯ ಒಡಂಬಡಿಕೆಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಹೊಸ ಒಡಂಬಡಿಕೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಇದು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ನಾಲ್ಕು ಜನ ಶಿಷ್ಯರು ಸಂಗ್ರಹಿಸಿರುವ ದೈವ ವಾಣಿಗಳಿಂದ ರಚಿತವಾದಂತಹ ಒಂದು ಭಾಗ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂದ್ರೆ ಅವನು ಮತ್ತು ಅವನ ನಾಲ್ಕು ಶಿಷ್ಯಂದಿರು ಸಂಗ್ರಹಿಸಲ್ಪಟ್ಟಂತಹ ದೈವ ವಾಣಿಗಳಿಂದ ಇದು ನಿರ್ಮಾಣವಾದಂತಹ ಒಂದು ಭಾಗವನ್ನೇ ನಾವು ಹೊಸ ಒಡಂಬಡಿಕೆಯ ಭಾಗ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈ ಒಂದು ಭಾಗದಲ್ಲಿ ನಾವು ನೋಡೋದಾದ್ರೆ ಅಂದ್ರೆ ಯಾವ ಯಾವ ಶಿಷ್ಯಂದ್ರೂ ಇಲ್ಲಿ ಬಹುಮುಖ್ಯವಾಗಿ ಬರ್ತಾರಪ್ಪ ಅಂದ್ರೆ ಸಂತ ಮಾರ್ಕ್ ಅಂತೇಳಿ ಕರೀತೀವಿ, ಸಂತ ಲ್ಯೂಕ್ ಅಂತೇಳಿ ಕರೀತೀವಿ, ಸಂತ ಮ್ಯಾಥ್ಯೂ ಅಂತೇಳಿ ಕರೀತೀವಿ, ಮತ್ತು ಸಂತ ಜಾನ್ ಎಂಬ ನಾಲ್ಕು ಜನ ಮತ್ತು ಯೇಸುವು ಸೇರಿ ಸಂಗ್ರಹಿಸಲ್ಪಟ್ಟಂತಹ ದೈವ ಅಂದ್ರೆ ದೈವವಾಣಿಗಳು ಅಂತೇಳಿ ಕರಿತೀವಿ. ಅವು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಈ ಭಾಗದಲ್ಲಿ ಯೇಸುವಿನ ಜೀವನ ಮತ್ತು ವಾಣಿಗಳಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಒಂದು ಹೊಸ ಒಡಂಬಡಿಕೆ ಎನ್ನು ಸಹ ಬೈಬಲ್ ಒಳಗೊಂಡು ನಿರ್ಮಾಣ ರಚಿಸಲ್ಪಟ್ಟಂತಹ ಒಂದು ಕೃತಿಯಾಗಿದೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅವುಗಳಲ್ಲಿ ಪ್ರಮುಖವಾದಂಥವು ಯಾವುವು, ಅವನ ಬೋಧನೆಗಳು ಎಂಬುದನ್ನು ನಾವು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತೇಳಿ ನಮಗೆ. ಹಾಗೆ ಇವತ್ತಿನ ಈ ಒಂದು ಯೇಸು ಕ್ರಿಸ್ತನ ಒಂದು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಏನಪ್ಪ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಧರ್ಮ ಯಾವುದು ಅಂತೇಳಿ ಬರುತ್ತೆ. ಯಾವುದು? ಕ್ರೈಸ್ತ ಧರ್ಮ ಅಂತೇಳಿ ಕರಿತೀವಿ. ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಯೇಸು ಕ್ರಿಸ್ತ ಎಂಬುದು ನಮಗೆ ಗೊತ್ತಿದೆ. ಕ್ರೈಸ್ತ ಧರ್ಮದ ಚಿಹ್ನೆ ಶಿಲುಬೆ ಅಂತ ಗೊತ್ತಿದೆ. ಯಹೂದಿಗಳ ಧಾರ್ಮಿಕ ಕೇಂದ್ರ ಯಾವುದಾಗಿತ್ತು? ಜೆರುಸಲೇಮ್ ಅಂತೇಳಿ ನಾವು ಕರಿತೀವಿ. ಯಹೂದಿಗಳು ಪೂಜಿಸುತ್ತಿದ್ದ ದೇವರು ಯಾವುದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬರುತ್ತೆ ಯಾವುದು? ಜಹೋವಾ ಅಂತೇಳಿ ಕರಿತೀವಿ. ಆ ದೇವತೆಯನ್ನು ಪೂಜಿಸುತ್ತಿದ್ರು. ಯಹೂದಿಗಳ ಧಾರ್ಮಿಕ ಪ್ರವಾದಿ ಯಾರು? ಮೋಸಸ್ ಅಂತೇಳಿ ಕರಿತೀವಿ. ಹಾಗೆ ಯೇಸು ಕ್ರಿಸ್ತ ಯಾವಾಗ ಜನಿಸಿದ? ಸಾಶಾಪು 4 December 25 ಜನಿಸ್ತಾನೆ. ಯೇಸು ಎಲ್ಲಿ ಜನಿಸಿದ ಅಂದ್ರೆ ಬೆತ್ಲೆಹೇಮ್ ಅಂತೇಳಿ ನಾವು ಕರಿತೀವಿ. ಹಾಗೆ ಈ ಕ್ರಿಸ್ತ ಎಂದರೇನು ಅಂದ್ರೆ ಕ್ರಿಸ್ತ ಅಂದ್ರೆ ಉದ್ಧಾರಕ ಅಂತೇಳಿ ನಾವು ಕರಿತೀವಿ. ಯೇಸುವನ್ನು ಯಾವ ಬೆಟ್ಟದ ಮೇಲೆ ಶಿಲುಬೆಗೇರಿಸಲಾಯಿತು ಅಂದ್ರೆ ಈ ಗೋಲ್ಕೊಂಡ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂತಹ ಯಾವ ಬೆಟ್ಟಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ನೋಡ್ತೀವಿ ಏನಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ಆತನನ್ನು ಅಂದ್ರೆ ಗೋಲ್ಕೊತ್ತ ಗುಡ್ಡದ ಮೌಂಟ್ ಕ್ಯಾಲ್ವರಿ ಅಂತೇಳಿ ಕರಿತೀವಿ. ಈ ಕ್ಯಾಲ್ವರಿಗೆ ಎಳೆದೊಯ್ಯುವುದರ ಮೂಲಕವಾಗಿ ಆತನನ್ನು ಶಿಲುಬೆಗೆ ಏರಿಸಲಾಯಿತು ಅಂತೇಳಿ ಕರಿತೀವಿ. ಹಾಗೆ ಈಸ್ಟರ್ ಭಾನುವಾರ ಅಂದ್ರೆ ಏನು ಅಂದ್ರೆ ನಾನು ಹೇಳಿದ ವಿದ್ಯಾರ್ಥಿಗಳೇ ಅವನ ಸತ್ತು 3 ದಿನದ ನಂತರದಲ್ಲಿ ಮತ್ತೆ ಬದುಕಿ ಬಂದ ಎಂಬ ಒಂದು ನಂಬಿಕೆ ಇದೆ. ಅದನ್ನೇ ನಾವು ಈಸ್ಟರ್ ಭಾನುವಾರ ಅಂತೇಳಿ ಕರಿತೀವಿ. ಹಾಗೆ ಯೇಸುವಿನ ಬೋಧನೆಗಳು ಬೈಬಲ್ನ ಯಾವ ಭಾಗದಲ್ಲಿವೆ? ಹೊಸ ಒಡಂಬಡಿಕೆ ಅಂತೇಳಿ ಕರಿತೀವಿ. ಇದಿಷ್ಟು ಇವತ್ತಿನ ಒಂದು ಮಾರ್ಸಿಗೆ ಬರುವಂತಹ ಪ್ರಶ್ನೆಗಳು. ಹಾಗೆ ಯೇಸುವಿನ ತಂದೆ ತಾಯಿಗಳು ಯಾರು? ಜೋಸೆಫ್ ಮತ್ತು ಮೇರಿ ಅಂತೇಳಿ ಕರಿತೀವಿ. ಬೈಬಲ್ನ 2 ಭಾಗಗಳು ಯಾವುವು? ಹಳೆ ಮತ್ತು ಹೊಸ ಒಡಂಬಡಿಕೆ ಅಂತೇಳಿ ಕರಿತೀವಿ. ಯೇಸುವನ್ನು ಯಾವಾಗ ಶಿಲುಬೆಗೆ ಏರಿಸಲಾಯಿತು? ಆಗಿನ ರೋಮನ್ ಗವರ್ನರ್ ಯಾರಾಗಿತ್ತು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಯೇಸುವಿನ ಪುನರುತ್ಥಾನ ಎಂದ್ರೇನು? ಯಾಕೆ ಅದನ್ನು ಪುನರುತ್ಥಾನ ಅಂತ ಕರಿತೀವಿ ಎಂಬುದನ್ನು ಇಲ್ಲಿ ನೋಡ್ರಿ. ಯೇಸುವಿನ ಇಬ್ಬರು ಪ್ರಮುಖ ಶಿಷ್ಯರನ್ನು ಹೆಸರಿಸಿ ಅಂತ ಹೇಳಿ ಬರುತ್ತೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಅಂದ್ರೆ ಈ ರೀತಿಯಾದಂತಹ 2 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ. 5 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯ ಬಗ್ಗೆ ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಅದ್ರ ಬಗ್ಗೆ ನೀವು ಬರೆದು ಬಿಟ್ರೆ ಸಾಕು ವಿದ್ಯಾರ್ಥಿಗಳೇ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ಇವತ್ತು ನಾವು ಮಾಡಿದಂತಹ ವಿಷಯದ ಮೇಲೆ ಬರುವಂತಹ ಪ್ರಮುಖ ಪ್ರಶ್ನೆಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಈ ರೀತಿಯಾದಂತಹ ಜೀವನವನ್ನು ನಡೆಸಿಕೊಂಡು ಬರುವುದರ ಮೂಲಕವಾಗಿ
ಏನ್ಮಾಡಿದ ಅಲ್ಲಿರುವಂತಹ ಜನತೆಗೆ ಸರಿಯಾದಂತಹ ಧಾರ್ಮಿಕ ಮಾರ್ಗವನ್ನು ಯಾರು ನೀಡ್ಕೊಂಡು ಬಂದ್ರು ಯೇಸು ಕ್ರಿಸ್ತ ನೀಡಿದ ಅಂದ್ರೆ ಇಬ್ರೋ ಸಂಪ್ರದಾಯವನ್ನು ಕಡೆಗಣಿಸಿ ಅಂದ್ರೆ ಅದನ್ನು ವಿರೋಧಿಸಿ ಟೀಕಿಸಿ ಅವರ ಸಂಪ್ರದಾಯಸ್ಥ ಯಹೂದಿಗಳ ಪುರೋಹಿತರ ಟೀಕೆಗೆ ಒಳಗಾಗುವುದರ ಮೂಲಕವಾಗಿ ಅಥವಾ ಕ್ರೋಧಕ್ಕೆ ಗುರಿಯಾಗುವುದರ ಮೂಲಕವಾಗಿ ಅವರಿಂದ ಶಿಕ್ಷೆಯನ್ನು ಅನುಭವಿಸಿ ಪ್ರಾಣ ತ್ಯಾಗ ಮಾಡಿ ಇವತ್ತು ವಿಶ್ವದ ಮುಂಚೂಣಿ ಧರ್ಮ ಅಥವಾ ಬಲಾಢ್ಯ ಧರ್ಮವನ್ನಾಗಿ ಕ್ರೈಸ್ತ ಧರ್ಮವನ್ನು ಕ್ರೈಸ್ತ ಧರ್ಮದ ಸ್ಥಾಪನೆಗೆ ಅಡಿಪಾಯವನ್ನು ಹಾಕಿಕೊಟ್ಟಂತವನೇ ಯಾರೋ ಯೇಸು ಕ್ರಿಸ್ತ ಅಂತೇಳಿ ನಾವು ಕರಿತೀವಿ. ಇದಿಷ್ಟು ಇವತ್ತು ಬಹುಮುಖ್ಯವಾಗಿ ನಾವು ಅಧ್ಯಯನ ಮಾಡಿದಂತಹ ಅವನ ಜೀವನ ಅಂತೇಳಿ ನಾವು ಕರಿತೀವಿ ಮತ್ತು ಕ್ರೈಸ್ತ ಧರ್ಮದ ಹಿನ್ನೆಲೆಯನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ವಿಷಯ. ಇನ್ನು ಉಳಿದ ಹಾಗೆ ಅವನ ಬೋಧನೆಗಳಿಗೆ ಸಂಬಂಧಪಟ್ಟ ಹಾಗೆ ಅವನು ಯಾವ್ಯಾವ ರೀತಿಯಾದಂತಹ ಬೋಧನೆಗಳನ್ನು ತನ್ನ ಬೈಬಲ್ನಲ್ಲಿ ಹೇಳ್ಕೊಂಡು ಬಂದ ನಾವು ಹೇಳಿದ್ವಿ ಬಹುಮುಖ್ಯವಾಗಿ ಅಂದರೆ ಈ ಮೋಸಸ್ ಪಡೆದಂತಹ 10 ದೈವಾಜ್ಞೆಗಳನ್ನು ದೈವವಾಣಿಗಳನ್ನು ಅಂತೇಳಿ ನಾವು ಕರಿತೀವಿ ಅವುಗಳನ್ನು ಕ್ರೈಸ್ತ ಧರ್ಮ ಒಪ್ಕೊಳ್ತು ಅಂತ ನಮಗೆ ಗೊತ್ತಾಗುತ್ತೆ. ಅಂತಹ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಈ ಯೇಸುಕ್ರಿಸ್ತನು ಸಹ ಪಾಲಿಸಿಕೊಂಡು ಬಂದ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ತಿಳ್ಕೊಳ್ಳೋಣ.